ಕರ್ಪೇನಹಳ್ಳಿ ಬಳಿಯಲ್ಲಿ ವಿದ್ಯುತ್ ತಂತಿಯನ್ನು ಸ್ಪರ್ಶಿಸಿ ಇಬ್ಬರು ಸಾವನ್ನಪ್ಪಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಾರ್ಪೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ವಿದ್ಯುತ್ ತಂತಿಯನ್ನು ಸ್ಪರ್ಶಿಸಿ ಇಬ್ಬರು ಮೃತಪಟ್ಟಿದ್ದಾರೆ. ಏರದಾಸಪ್ಪ ಹಾಗೂ ಹರೀಶ್ ಮೃತ ದುರ್ದೈವಿಗಳು. ತುಂಡಾಗಿ ಬಿದ್ದಿದ್ದಂತಹ ವಿದ್ಯುತ್ ತಂತಿಯನ್ನು ಸ್ಪರ್ಶಿಸಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಘಟನೆ ಸಂಬಂಧ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು, ಕಳಂಬೆಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಏರದಾಸಪ್ಪ ಹಾಗೂ ಹರೀಶ್ ಅನ್ನುವಂತಹ ಇಬ್ಬರು ಮೃತ ದುರ್ದೈವಿಗಳಿಬ್ಬರು ಕೂಡ ತುಂಡಾಗಿ ಬಿದ್ದಿದ್ದಂತಹ ವಿದ್ಯುತ್ ತಂತಿಯನ್ನು ಸ್ಪರ್ಶಿಸಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಇದು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕೂಡ ಕಾರಣ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳಂಬೆಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾವು ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ. ಮಹೇಶ್, ಹೇಗೆ ನಡೀತು ಘಟನೆ? ಆ ವಿದ್ಯುತ್ ತಂತಿನ ಇವ್ರು ನೋಡಿರ್ಲಿಲ್ವಾ? ನೋಡದೇನೆ ಅದನ್ನ ಸ್ಪರ್ಶಿಸಿ ಸಾವನ್ನಪ್ಪಿರೋದ? ಹೇಗ್ ನಡೆದಿರೋದು ಘಟನೆ ಮಹೇಶ್? ಖಂಡಿತ ಆನಂದ್, ಏನಂತ ಹೇಳಿದ್ರೆ ಹರಿದು ಬಿದ್ದಂತ ಏನೋ ವಿದ್ಯುತ್ ತಂತಿಯನ್ನು ಸ್ಪರ್ಶಿಸಿ ಇಬ್ಬರು ಸಾವನ್ನಪ್ಪಿದ ಘಟನೆ ನಡೆದಿರುವಂತದ್ದು. ಏನೋ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕಾರಪನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಹರೀಶ್ ಮತ್ತು ಈರದಾಸಪ್ಪರು ಮೃತರಾಗಿರುವಂತದ್ದು. ಏನು ಬೆಳಗಿನ ಜಾವ ಇದ್ದಂತ ಈರದಾಸಪ್ಪರು ಏನೋ ಮೂತ್ರ ವಿಸರ್ಜನೆ ಅಂತ ಹೇಳಿ ಬೆಳಗ್ಗೆ ಹೋಗ್ತಾರೆ. ಈ ವೇಳೆ ತುಂಡಾಗಿ ಬಿದ್ದಂತದ್ದನ್ನು ಗಮನಿಸದೇನೆ ಆ ತಂತಿಯನ್ನ ತುಳಿದಿರ್ತಾರೆ. ಇದನ್ನ ಏನು ಅವ್ರು ಬಿದ್ದು ಒದ್ದಾಡ್ತಾ ಇರ್ಬೇಕಾದ್ರೆ ರಕ್ಷಿಸಲು ಹೋದಂತ ಹರೀಶ್ ಕೂಡ ಏನು ವಿದ್ಯುತ್ ಸ್ಪರ್ಶ ಮಾಡುತ್ತೆ. ಈ ವೇಳೆ ಏನು ಇದರ ಪರಿಣಾಮ ಇಬ್ರು ಕೂಡ ಸ್ಥಳದಲ್ಲಿ ಅಸುನಿಗಿರುವಂತದ್ದು. ಇದಕ್ಕೆಲ್ಲ ಕೂಡ ಏನು ಬೆಸ್ಕಾಂ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳ್ಬಿಟ್ಟು ಈಗ ಸ್ಥಳೀಯರು ಕೂಡ ಆಕ್ರೋಶ ಪಡಿಸಿರುವಂತದ್ದು. ಕಳೆದ ರಾತ್ರಿನೇ ಆ ತಂದೆ ತುಂಡಾಗಿ ಬಿದ್ದಿತ್ತು. ನಾವು ಎಷ್ಟೇ ಕೂಡ ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಈ ರೀತಿ ಏನು ಗಮನಿಸಿದ್ರೆ ಇದಕ್ಕೆ ನೇರ ಹೊಣೆ ಬೆಸ್ಕಾಂ ಅಧಿಕಾರಿಗಳು ಅಂತ ಹೇಳಿ ಆಕ್ರೋಶ ಕೂಡ ವ್ಯಕ್ತಪಡಿಸಿರುವಂತದ್ದು. ಈಗ ಕಳಂಬೆಳ ಪೊಲೀಸರು ಕೂಡ ಆ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ಕೂಡ ದಾಖಲಿಸಿರುವಂತದ್ದು ಆನಂದ್. ಓಕೆ, ಧನ್ಯವಾದ ಮಹೇಶ್ ಮಾಹಿತಿಗಾಗಿ.